subscribe to Kiran Kamble Knowledge World YouTube channel and press on the bell icon. Never miss an update from this channel. Kiran Kamble Knowledge World will provide you all the details about current job openings in private as well as in government. We'll provide you online coaching for all government exams along with syllabus with PDF. I'll help you guys to get your dream job. Thank you for watching. Welcome to Kiran Kamble Knowledge World YouTube channel and educational related YouTube channel. Ellarigu namaskara gelare. Ella Karnataka janatege Kiran Kamble maduva namaskaragalu. Gelare nimgondu illi sihi suddi ide. Aa sihi suddi enandare ನೀವು ನೋಡ್ಬೋದಿಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಆಯಿತಾ ರೈಲ್ವೇಸ್ ವತಿಯಿಂದ ಸುಮಾರು ಒಂದು ಲಕ್ಷ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಯಿತಾ ಅಂದರೆ ರೈಲ್ವೇಸ್ನಲ್ಲಿ ಡಿ ಗ್ರೂಪ್ ಹುದ್ದೆಗಳೇನಂತಾರೆ ಡಿ ಗ್ರೂಪ್ ಹುದ್ದೆಗಳು ಆ ಹುದ್ದೆಗಳಿಗಾಗಿ ಒಂದು ಲಕ್ಷ ಅಂದರೆ ನೋಡಿ 10,000 20,000 30,000 40,000 50,000 60,000 70,000 80,000 90,000 100,000 ಇಷ್ಟಾದಮೇಲೆ 90,000 ಆದಮೇಲೆ 100,000 ಬರುತ್ತೆ ಅಂದರೆ ವಿಚಾರ ಮಾಡಿ ಎಷ್ಟು ಪೋಸ್ಟ್ಗಳು ಇರ್ಬೋದು ಅಂತ ಹೇಳಿ ಆ 100,000 ಹುದ್ದೆಗಳಿಗಾಗಿ ಇವಾಗಲೇ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನಿಮ್ಗೆ ಗೊತ್ತಿರ್ಬೋದು ಆಯಿತಾ ಅಂದರೆ ನೀವೆಲ್ಲ ಅನ್ಕೊಳ್ತಿರ್ಬೋದು ಆಯಿತಾ ಈ ಡಿ ಗ್ರೂಪ್ ಹುದ್ದೆಗಳನ್ನು ಪಡೀಲಿಕ್ಕೆ ಯಾವ ಅರ್ಹತೆಯನ್ನು ಹೊಂದಿರಬೇಕಂತ ಹೇಳಿ ಆಯಿತಾ ಅರ್ಹತೆ ಬಂದುಬಿಟ್ಟು ಅರ್ಹತೆ ಯಾವ್ಯಾವ ಅರ್ಹತೆ ಇರಬೇಕಂತ ನಾನು ನಿಮಗೆ ಹೇಳ್ತೀನಿ ಆಯಿತಾ ಅದಾದಮೇಲೆ ವಯಸ್ಸು ಎಷ್ಟಿರಬೇಕು ಮತ್ತು ಯಾವ ಯಾವ ಹುದ್ದೆಗಳಂತ ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸಿಕೊಡ್ತೀನಿ ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಬೇಕಂತ ನನ್ನ ವಿನಂತಿ ಮೊದಲು ನೋಟಿಫಿಕೇಷನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಇವಾಗ ನೋಡೋಣ ಬನ್ನಿ ಆಯಿತಾ ಇಲ್ಲಿ ಬಂದುಬಿಟ್ಟು ನೋಡೋಣ ಬನ್ನಿ ಇಲ್ಲಿ ನೋಟಿಫಿಕೇಷನಲ್ಲಿ ಅವರು ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ರೈಲ್ವೇಸ್ ರಿಕ್ರೂಟ್ಮೆಂಟ್ ಬೋರ್ಡ್ ನೋಡ್ಬೋದು ಇಲ್ಲಿ ರೈಲ್ವೇಸ್ ರಿಕ್ರೂಟ್ಮೆಂಟ್ ಬೋರ್ಡ್ RRBs ಸೆಂಟ್ರಲೈಸ್ ಎಂಪ್ಲಾಯ್ಮೆಂಟ್ ನೋಟಿಸ್ 1/2019 2/2019 3/2019 ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ಸ್ RRCs ಸೆಂಟ್ರಲೈಸ್ ಎಂಪ್ಲಾಯ್ಮೆಂಟ್ ನೋಟಿಸ್ 1/2019 ಕೆಳಗಡೆ ಬಂದುಬಿಟ್ಟು ಅವ್ರು ಏನು ಕೊಟ್ಟಿದ್ದಾರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್ RRBs ಆ್ಯಂಡ್ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ಸ್ RRCs ಇನ್ವೈಟ್ ಆನ್ಲೈನ್ ಅಪ್ಲಿಕೇಶನ್ ಫ್ರಾಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ 130,000 ವೆಕೆನ್ಸಿಸ್ ಫಾರ್ ದ ಪೋಸ್ಟ್ ಅಂದರೆ ಮೇಲಿನ 30,000 ಏನು ವೆಕೆನ್ಸಿಸ್ ಇದಾವಲ್ಲ ಆ ವೆಕೆನ್ಸಿಸು ಗ್ರ್ಯಾಜುಯೇಟ್ಸು ಮತ್ತು ಅಂಡರ್ ಗ್ರ್ಯಾಜುಯೇಟ್ಸ್ಗಿದೆ ಆಯಿತಾ ಅದು ಬೇರೆ ಬಿಟ್ಟು ಅದು ಬೇರೆದು ಬಿಡಿ ಆಯಿತಾ 100,000 ಏನು ಹುದ್ದೆಗಳಿವೆ ಇದು ಡಿ ಗ್ರೂಪ್ಗಳಿಗಾಗಿ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಆಯಿತಾ ಇಲ್ಲಿ ನೋಡ್ಬೋದು ಇಲ್ಲಿ ಇವೆಲ್ಲ ಸ್ಕಿಪ್ ಮಾಡೋಣ ಯಾಕಂದರೆ ಗ್ರ್ಯಾಜುಯೇಟ್ಸ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ಸ್ ಇದೆ ಇಲ್ಲಿ ಬಂದುಬಿಟ್ಟು ಲೆವೆಲ್ 1 ಪೋಸ್ಟ್ ಅಂದರೆ ಡಿ ಗ್ರೂಪ್ ಹುದ್ದೆಗಳು ಆಯಿತಾ ಡಿ ಗ್ರೂಪ್ ಹುದ್ದೆಗಳು ಬಂದುಬಿಟ್ಟು ಟ್ರ್ಯಾಕ್ ಮೆನ್ ಇದೆ ನೀವು ಇಲ್ಲಿ ನೋಡ್ಬೋದು ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ 4 ಹೆಲ್ಪರ್ ಅಸಿಸ್ಟೆಂಟ್ ಇನ್ ವೇರಿಯಸ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಮೆಕ್ಯಾನಿಕಲ್ ಆ್ಯಂಡ್ S&T ಡಿಪಾರ್ಟ್ಮೆಂಟ್ಸ್ ಅಸಿಸ್ಟೆಂಟ್ ಇನ್ ವೇರಿಯಸ್ ಝೋನಲ್ ರೈಲ್ವೇಸ್ ಆ್ಯಂಡ್ ಪ್ರೊಡಕ್ಷನ್ ಯೂನಿಟ್ಸ್ ಆಫ್ ರೈಲ್ವೇಸ್ ಆಯಿತಾ ಅಂದರೆ ಗ್ರೂಪ್ ಡಿ ಹುದ್ದೆಗಳು ಈ ಸಲ ಯಾರ್ಯಾರು ಸೆಲೆಕ್ಟ್ ಆಗ್ತಾರಲ್ಲ ಅವರನ್ನು ಝೋನಲ್ ರೈಲ್ವೇಸ್ ಏನಿದೆ ಝೋನಲ್ ಅಂದರೆ ಸೆಂಟ್ರಲ್ ರೈಲ್ವೇಸ್ ಎಲ್ಲಿ ಬರುತ್ತೆ ಅಂದರೆ ಜಂಕ್ಷನ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ನಿಮಗೆ ಪೋಸ್ಟಿಂಗ್ ಹಾಕ್ತಾರೆ ಆಯಿತಾ ಪೋಸ್ಟಿಂಗ್ ಹಾಕ್ತಾರೆ ಅಂದರೆ ನೋಡಿ ಹುದ್ದೆಗಳ ಹೆಸರು ಬಂದುಬಿಟ್ಟು ಟ್ರ್ಯಾಕ್ ಮೇಂಟೈನರು ಹೆಲ್ಪರ್ ಅಸಿಸ್ಟೆಂಟ್ ಇನ್ ವೇರಿಯಸ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಯಿತು ಅದು ಎಲೆಕ್ಟ್ರಿಕಲು ಮತ್ತು ಇಂಜಿನಿಯರಿಂಗು ಮೆಕ್ಯಾನಿಕಲು S&T ಮತ್ತು ಅಸಿಸ್ಟೆಂಟು ಇನ್ ವೇರಿಯಸ್ ಝೋನಲ್ ರೈಲ್ವೇಸ್ ಆ್ಯಂಡ್ ಪ್ರೊಡಕ್ಷನ್ ಯೂನಿಟ್ಸ್ ಆಫ್ ಇಂಡಿಯನ್ ರೈಲ್ವೇಸ್ ಆಯಿತಾ ನೀವೆಲ್ಲರೂ ವಿಚಾರ ಮಾಡ್ತಿರ್ಬೇಕು ಈ ಡಿ ಗ್ರೂಪ್ ಹುದ್ದೆಗಳು ಏನಿವೆ ಇದಕ್ಕೆ ಅರ್ಹತೆ ಏನು ಬೇಕಂತೇಳಿ ಅರ್ಹತೆ ಬಂದುಬಿಟ್ಟು ನೋಡಿ ಗೆಳೆಯರೆ ಇದೇ ಸಾರಿ ಪಿ ಯುಷ್ ಗೋಯಲ್ ಏನಿದ್ದಾರೆ ಅಂದರೆ ನಮ್ಮ ಸೆಂಟ್ರಲ್ ರೈಲ್ವೇಸ್ ಏನಿದೆ ಅಂದರೆ ರೈಲ್ವೇಸ್ ಅವರ
ಮಿನಿಸ್ಟ್ರು ಅವರೇನಿದ್ದಾರೆ, ಅವ್ರು ಇವಾಗ ತಾನೇ ಒಂದು ಸರ್ಕ್ಯುಲರನ್ನು ಹೊರಡಿಸಿದ್ದಾರೆ. ಅಂದರೆ ಗ್ರೂಪ್ ಡಿ ಹುದ್ದೆಗಳೇನಿವೆ, ಗ್ರೂಪ್ ಡಿ ಹುದ್ದೆಗಳು, ಮೊದಲು ಸರ್ಕ್ಯುಲರ್ನಲ್ಲಿ ಏನಿತ್ತು, ಐ ಟಿ ಐ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರು ಯಾರ್ಯಾರು ಐ ಟಿ ಐ ಯಾರು ಕಂಪ್ಲೀಟ್ ಮಾಡಿದರೆ ಅವ್ರು ಮಾತ್ರ ಡಿ ಗ್ರೂಪ್ ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕಬೇಕಂತ ಹೇಳಿದರು. ಆದರೆ ಇವಾಗ ಮತ್ತೊಂದು ಹೊಸದಾದ ಮತ್ತೊಂದು ಸರ್ಕ್ಯುಲರ್ನಲ್ಲಿ ಏನು ಹೇಳುತ್ತೆ ಅಂದರೆ, ಐ ಟಿ ಐ ಆದರ ಜೊತೆಗೆ ಎಸ್ ಎಸ್ ಎಲ್ ಸಿ 10th ಯಾರು ಕಂಪ್ಲೀಟ್ ಮಾಡಿದಾರಲ್ಲ ಅವರು ಕೂಡ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕಬಹುದು. ನೋಡಿ ಎಷ್ಟೊಂದು ಸಿ ಸುದ್ದಿ ಇದೆ ಆಯಿತಾ. ಈ ಸಿ ಸುದ್ದಿ ಹೇಳಿದ್ದಕ್ಕೆ ನನಗೊಂದು ನೀವು ಒಂದು ಸಬ್ಸ್ಕ್ರೈಬ್ ಕೊಡಬೇಕು, ಒಂದು ಲೈಕ್ ಕೊಡಬೇಕು, ಹಾಗೆ ನನಗೊಂದು ಕಮೆಂಟ್ ಕೊಡಬೇಕು. ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆಯಿತಾ. ಇದೇ ಥರದ ಸಿ ಸುದ್ದಿಗಳನ್ನು ಮುಂದೆ ನೀವು ಕೇಳ ಬಯಸ್ತೀರಾ ಅಂದರೆ ನನಗೊಂದು ಸಬ್ಸ್ಕ್ರೈಬ್ ಕೊಡಿ, ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ ನಿಮಗೆ ವಿಡಿಯೋ ಯಾವ ಥರ ಅನಿಸ್ತದೆ ಅಂತ ಹೇಳಿ ಆಯಿತಾ. ನೋಡಿ ಮತ್ತು ಇದೇನು ಆನ್ಲೈನ್ ಅಪ್ಲಿಕೇಶನ್ ಇದೆಯಲ್ಲ, ಆನ್ಲೈನ್ ಅಪ್ಲಿಕೇಶನ್ನು ನೀವು ಅವಾಗಿಂದ ಹಾಕಬೇಕಂದ್ರೆ 12ನೇ ತಾರೀಕು, ನೋಡಿ ಇದೇ ಬರುವ 12ನೇ ತಾರೀಕದಂದು ಸಾಯಂಕಾಲ 5 ಗಂಟೆಗೆ ಲಿಂಕ್ ಏನಿದೆ ಆ್ಯಕ್ಟಿವೇಟ್ ಆಗಲಿಕ್ಕೆ ಹೋಗ್ತಾ ಇದೆ. ಸಾಯಂಕಾಲ 5 ಗಂಟೆಯಿಂದ ನೀವು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕಬಹುದು ಆಯಿತಾ. ನೋಡಿಬಿಟ್ಟು ನೋಡಿ, ನಾವು ಕರ್ನಾಟಕದವ್ರು ಆಯಿತಾ. ಕರ್ನಾಟಕದ ನಮ್ಮ ಆರ್ ಆರ್ ಬಿ ವೆಬ್ಸೈಟ್ ಏನಿದೆ, ಆಫೀಷಿಯಲ್ ವೆಬ್ಸೈಟು, ಬೆಂಗಳೂರದೇನು ವೆಬ್ಸೈಟ್ ಇದೆಯಲ್ಲ, ಆ ವೆಬ್ಸೈಟ್ನಲ್ಲಿ ನೀವು ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಆಯಿತಾ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾನೆ ಅವನು, RRC 1/2019 ಲೆವೆಲ್ 1 ಪೋಸ್ಟ್ ಅಂದರೆ ಡಿ ಗ್ರೂಪ್ ಹುದ್ದೆಗಳೇನು 1 ಲಕ್ಷ ಪೋಸ್ಟ್ ಇವೆ ನೋಡಿ, 1 ಲಕ್ಷ. ಎಷ್ಟೊಂದು ಸಿ ಸುದ್ದಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ಆಯಿತಾ. ನೋಡಿ ಮತ್ತು ನೀವು RRB ಡಿ ಗ್ರೂಪ್ ಹುದ್ದೆ ಏನಿದೆ, ಡಿ ಗ್ರೂಪ್ ಹುದ್ದೆಗಳು ಏನಿದೆ ಏನಿವೆ ಅಲ್ಲ, ಅದರ ಸ್ಯಾಲ್ರಿ ಎಷ್ಟು, 2019ನೇ ಇಶ್ವೆಯಲ್ಲಿ ಅದರ ಸ್ಯಾಲ್ರಿ ಕೂಡ ಚೇಂಜ್ ಆಗಿದೆ. ಅಂದರೆ ಫಾರ್ ಎಕ್ಸಾಂಪಲ್ಲು, ನೀವು ಹಳ್ಳಿಯಲ್ಲಿ ಒಂದು ವೇಳೆ ನಿಮಗೆ ಜಾಬ್ ಸಿಕ್ಕರೆ ನಿಮಗೆ 22,000, ಮತ್ತು ಸಿಟಿ ಲೆವೆಲ್ ಸಿಕ್ಕರೆ ಅಂದರೆ ಜಿಲ್ಲಾವಾರು ಸಿಕ್ಕರೆ ನಿಮಗೆ 25, ಮತ್ತು ನಿಮಗೆ ಮೆಟ್ರೋ ಸಿಟಿಲೇ ಸಿಕ್ಕರೆ ಎಷ್ಟು ಸಂಬಳ ಸಿಗತ್ತೆ ಅಂತೇಳಿ ನಾನು ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೀನಿ ಆಯಿತಾ. ನೀವು ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಬೋದು, ಇಲ್ಲಾಂದರೆ ವಿಡಿಯೋವೇನು ಕೊನೆಗೊಳ್ಳುತ್ತಲ್ಲ, ವಿಡಿಯೋ ಕೊನೆಗೊಳ್ಳುವಾಗ ನಿಮಗೆ ಅದು ಮೇಲೆ ಸ್ವಲ್ಪ ನೋಟಿಫಿಕೇಶನ್ ಥರ ಬರುತ್ತೆ ಆಯಿತಾ, ನೀವು ಅಲ್ಲಿ ಹೋಗಿ ನೋಡ್ಬೋದು ಆಯಿತಾ. ಅಲ್ಲಿ ಕೂಡ ನಿಮಗೆ ಸಿಗುತ್ತೆ, ಆ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ನೀವು RRB ಡಿ ಗ್ರೂಪ್ ಏನು ಸ್ಯಾಲ್ರಿ ಇದೆ ಆ ಸ್ಯಾಲ್ರಿ ನಿಮ್ಗೆ ಗೊತ್ತಾಗತ್ತೆ ಆಯಿತಾ. ನಿಮ್ಗೆ ಹೇಳಬೇಕಂದ್ರೆ RRB ಡಿ ಗ್ರೂಪ್ ಏನಿದೆ ನೋಡಿ, ಇವಾಗಲೇ ಸ್ಟಾರ್ಟಿಂಗ್ ಒಂದು ಸಂಬಳ ಏನು 23,000 ತೊಗೊಳ್ತಾರೆ ಆಯಿತಾ. ಅಂದರೆ ನಾನು ಹೇಳ್ತೀನಿ, ರಿಟೈರ್ಮೆಂಟ್ವರೆಗೆ ನೀವು ಡಿ ಗ್ರೂಪ್ದವನೇ ಇರಲಿ, ರಿಟೈರ್ಮೆಂಟ್ದವರು 1 ಲಕ್ಷದ ಮೇಲೆ ಅವ್ರು ಸಂಬಳ ತೊಗೊಳ್ತಾರೆ, 1 ಲಕ್ಷದ ಮೇಲೆ ಸಂಬಳ ತೊಗೊಳ್ತಾರೆ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಗೌರ್ಮೆಂಟ್ ಜಾಬ್ ತುಂಬಾ ಒಳ್ಳೆಯದು ನಿಮಗೆ, ನಾನು ಹೇಳಬೇಕಂದ್ರೆ ಆಯಿತಾ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ನೋಡಿ 12ನೇ ತಾರೀಕು ಇದೆ, 12ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಲಿಂಕ್ ಆ್ಯಕ್ಟಿವೇಟ್ ಆಗ್ತಿದೆ, ಅದಕ್ಕೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅರ್ಹತೆ ಬಂದುಬಿಟ್ಟು 10ನೇ ಪಾಸ್ ಆದರೂ ನಡೆಯುತ್ತೆ, ಮತ್ತು 10ನೇ ತರಗತಿ ಪಾಸ್ ಆದರೂ ನಡೆಯುತ್ತೆ, ಮತ್ತು ITI ಪಾಸ್ ಆದರೂ ನಡೆಯುತ್ತೆ. ಗೆಳೆಯರೇ ಒಂದು ಸಬ್ಸ್ಕ್ರೈಬ್ ಕೊಡಿ, ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೊಂದೇ ಈ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಹೇಳ್ತಾ ಈ ವಿಡಿಯೋನ ಇಲ್ಲೇ ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು ಗೆಳೆಯರೇ, ಮತ್ತೊಂದು ವಿಡಿಯೋ ಮುಖಾಂತರ ಬರ್ತೀನಿ ನೆಕ್ಸ್ಟ್ ಟೈಮು. ಥ್ಯಾಂಕ್ ಯು, ಧನ್ಯವಾದ. ಸಬ್ಸ್ಕ್ರೈಬ್ ಟು ಕಿರಣ್ ಕಾಂಬ್ಲೆ ನಾಲೆಜ್ ವರ್ಡ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ರೆಸ್ ಆನ್ ದ ಬೆಲ್ ಐಕನ್, ನೆವರ್ ಮಿಸ್ ಆನ್ ಅಪ್ಡೇಟ್ ಫ್ರಾಮ್ ದಿಸ್ ಚಾನಲ್.